ജയാനന്ദൻ സാറാണ് ആദരപൂർവ്വം ക്ഷണിക്കുന്നു. ವೇದಿಕೆಯಲ್ಲಿ ಉಪಸ್ಥಿತರುವಂಥ ವಿವಿಧ ಈ ಭಾಗದ ನೇತಾರರೇ, ಮತ ಪಂಡಿತರೇ, ಹಾಗೂ ಇಲ್ಲಿ ನಡೆದಿರುವಂಥ ಸಹೋದರ ಪೊಸೋಟ್ ತಂಗಲ್ಲವರ ಒಂದನೇ ಉರುಸ್ ಕಾರ್ಯಕ್ರಮವಾಗಿಟ್ಟು 14 ಇಲ್ಲಿ ಪ್ರಾರಂಭವಾಯಿತು. 2000 ಇಸವಿಯಲ್ಲಿ ಸುಮಾರು 16 ಮುಂಚೆ ಪ್ರಥಮವಾಗಿ ಪೊಸೋಟು ತಂಗಳರನ್ನು ನಾನು ಕಂಡಾಗ, ಪೊಸೋಟು ಪ್ರದೇಶದಲ್ಲಿ ಒಂದು ಸಣ್ಣ ಕೊಠಡಿಯಲ್ಲಿ ಇದ್ದಂಥ ವ್ಯಕ್ತಿ ಸುಮಾರು 15 ಭಾರತದಲ್ಲೇ ಅತ್ಯಂತ ಶ್ರೇಷ್ಠವಾದಂಥ ಮಲ್ಲಾರ್ ಎಂಬ ಹೆಸರಿನ ಈ ಸ್ಥಾಪನೆಯನ್ನು ಸ್ಥಾಪಿಸಿ 100 ಬಡ ವಿದ್ಯಾರ್ಥಿಗಳನ್ನು ಸಾಕಿ ಸಲಹಿ ಅವರಿಗೆ ವಿದ್ಯಾಭ್ಯಾಸಕ್ಕೂ ಆರೋಗ್ಯಕ್ಕೂ ಬಟ್ಟೆ ಬೆರೆಗೂ ಎಲ್ಲದಕ್ಕೂ ಬೇಕಾದಂಥ ಸಹಾಯವನ್ನು ಕೊಟ್ಟು ಒಂದು ಅದ್ಭುತ ವ್ಯಕ್ತಿತ್ವವಾಗಿ ಮೆರೆದಂಥ ವ್ಯಕ್ತಿ. ಅವರ ಆಕಸ್ಮಿಕವಾದಂಥ ಮರಣ, ಆಕಸ್ಮಿಕವಾದ ಮರಣವು ಆ ವಾರ್ತೆಯನ್ನು ಕೇಳಿದಾಗ ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ ಬೆಳೆದು ಬಂದದ್ದು. ಇಷ್ಟು ದೊಡ್ಡ ಸ್ಥಾಪನೆ, 1000 ವಿದ್ಯಾರ್ಥಿಗಳು, ಅವರಿಗೆ ಬೇಕಾದಂಥ ಹಣಕಾಸಿನ ಖರ್ಚು, ಇದನ್ನು ನಿಭಾಯಿಸಲು ಉಳಿದವರಿಗೆ ಸಾಧ್ಯವಾ ಎಂಬ ಸಂಶಯವನ್ನು ಇದರ ಕೆಲವು ವ್ಯಕ್ತಿಗಳೊಂದಿಗೆ ನಾನು ಸಂವಾದಿಸಿದಾಗ ಅವರು ಹೇಳಿದಂಥ ಮಾತು ಸತ್ಯ ಎಂಬುದು 1 ಕಾಣಲಿಕ್ಕೆ ಸಾಧ್ಯವಾಯಿತು. ಜೀವಂತ ಇರುವಂಥ ತಂಗಲ್ಲರಿಗಿಂತಲೂ ಮರಣಗೊಂಡ ನಂತರ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಜನರ ಆತ್ಮೀಯ ಭಾವನೆಗಳಿಗೆ ಪರಿಹಾರವನ್ನು ಕೊಡುವಂಥ ವ್ಯಕ್ತಿತ್ವವಾಗಿ ಇಲ್ಲಿ ಮೆರೆಯುತ್ತಾರೆ ಎಂಬುದಕ್ಕೆ ಇಲ್ಲಿಯ ನಂತರದ 1 ಚಟುವಟಿಕೆ ಸಾಕ್ಷಿಯಾಗಿದೆ. ನಾನು ಇದರ ಹತ್ತಿರವೇ ನನ್ನ ಮನೆ ಇರುವುದರಿಂದ ಇಲ್ಲಿನ ಎಲ್ಲ ಆಗುಹೋಗುಗಳಲ್ಲಿಯೂ ಭಾಗಿಯಾಗುವಂಥ ಒಬ್ಬ ವ್ಯಕ್ತಿಯಾಗಿದೆ. ನಮ್ಮ ದೇಶ ಹಲವು ಮತದ, ಹಲವು ಜಾತಿಗಳಿರುವಂಥ, ಹಲವು ಭಾಷೆಗಳಿರುವಂಥ ಲೋಕದಲ್ಲೇ ಒಂದು ಪ್ರತ್ಯೇಕ ರಾಜ್ಯವಾಗಿದೆ ಇಂಡಿಯಾ ಅಥವಾ ಭಾರತ. ಇಲ್ಲಿಯ ಸಂಸ್ಕೃತಿಯಾಗಲಿ, ಇಲ್ಲಿಯ ಜನರಾಗಲಿ ಯಾರನ್ನು ವೈರತ್ವದಿಂದ ನೋಡಿದವರಲ್ಲ, ಎಲ್ಲರನ್ನು ಸಹೋದರತೆಯಿಂದ, ಇಲ್ಲಿಗೆ ಬಂದಂಥ ಎಲ್ಲ ಮತವನ್ನು ಸ್ನೇಹದಿಂದ ಸ್ವೀಕರಿಸಿದಂಥ ಭಾರತ. ಯಾವುದೇ ಸ್ಪರ್ಧೆ ಇಲ್ಲದೆ ಮತ ಸೌಹಾರ್ದತೆಯ, ಮನುಷ್ಯ ಸೌಹಾರ್ದತೆಯ ಸಂಕೇತ ಭೂಮಿಯಾಗಿ ಭಾರತ ಮಾರ್ಪಾಡಾಯಿತು. ಅದಕ್ಕಾಗಿ ಭಾರತದಲ್ಲಿ ಅವತರಿಸಿದಂಥ ಎಷ್ಟೋ ಮಹಾನ್ ವ್ಯಕ್ತಿಗಳಿದ್ದಾರೆ. ಅದು ಹಿಂದೂಗಳಾಗಲಿ, ಮುಸ್ಲಿಮರಾಗಲಿ, ಕ್ರೈಸ್ತ ವಿಭಾಗರಾಗಲಿ, ಬೌದ್ಧರಾಗಲಿ, ಜೈನರಾಗಲಿ ಅಥವಾ ಪಾರ್ಸಿಗಳಾಗಲಿ, ಭಾರತ ಒಂದು ಸೌರಭೌಮತೆಯ ಎಲ್ಲ ವಿಭಾಗದ ಜನರಿಗೆ ವಾಸ ಮಾಡಲು ಯೋಗ್ಯವಾದಂಥ ಸೌಹಾರ್ದತೆಯ ಸ್ನೇಹದ ಮನೆಯಾಗಿ ಭಾರತ ಮಾರ್ಪಾಡಾಗಿದೆ. ಶ್ರೀ ನಾರಾಯಣ ಗುರು ಆಗಲಿ, ಚಟ್ಟಂಬಿ ಸ್ವಾಮಿ ಆಗಲಿ, ಅಯ್ಯಂಗಾಲೆ ಆಗಲಿ, ಕೇರಳದಲ್ಲಿ ಇರುವಂತಹ ಅನಾಚಾರಕ್ಕೆ ಎದುರಾಗಿ ಅತ್ಯುಚ್ಛಲವಾದಂತಹ ಕ್ರಾಂತಿಕಾರಿ ಹೋರಾಟವನ್ನು ನಡೆಸಿದಂತಹ ವ್ಯಕ್ತಿಗಳು, ಭಾರತದ ಅಂಧವಿಶ್ವಾಸಕ್ಕೂ ಅನಾಚಾರಕ್ಕೆ ಎದುರಾಗಿ ಲೋಕ ಉದ್ದಗಳಕ್ಕೂ ತನ್ನ ಅದ್ಭುತವಾದಂತಹ ಭಾಷಣದ ಮುಖಾಂತರ ಕಿರೀಟಿ ತಂದುಕೊಟ್ಟಂತಹ ಸ್ವಾಮಿ ವಿವೇಕಾನಂದರಾಗಲಿ, ರಾಜಾ ಮೋಹನ್ ರಾಯರಾಗಲಿ, ಈ ನಾಡಿನ ಸಕಲಮಾನ ಜನರ ತಪ್ಪಾದ ನೀತಿಗೆ ಎದುರಾಗಿ ಹೋರಾಟ ನಡೆಸಿದಂಥ ವ್ಯಕ್ತಿಗಳು ಭಾರತದ ಒಂದು ಪೈತೃಕವನ್ನು ಸಂರಕ್ಷಣೆ ಮಾಡಿದಂಥವರಾಗಿದ್ದಾರೆ. ಅಂತ ಒಂದು ಪುಣ್ಯಭೂಮಿ ಭಾರತ. ಇಂದು ಕೆಲವು ಸಮಸ್ಯೆಗಳು ನಮ್ಮ ದೇಶದವನ್ನು ಕಾಡುತ್ತಾ ಇದೆ.
ಖಂಡಿತವಾಗಲಿ ಆಗಿ ಹೇಳುವುದಾದರೆ ಯಾವುದೇ ವ್ಯಕ್ತಿಗೂ ಭಾರತವನ್ನ ಛಿದ್ರಗೊಳಿಸಲು ಭಾರತದಲ್ಲಿರುವಂತಹ ಮತ ಸೌಹಾರ್ದತೆಯನ್ನ ನಾಶ ಮಾಡಲು ಸಾಧ್ಯವಿಲ್ಲ. ಅದು ಭಾರತದ ಜನರ ರಕ್ತಗತವಾಗಿ ಬೆಳೆದು ಬಂದಂತ ಸೌಹಾರ್ದತೆಯ ಸ್ನೇಹದ ಸಂಕೇತವಾಗಿದೆ ಭಾರತ. ಯಾವುದೇ ಅಭಿಪ್ರಾಯ ವ್ಯತ್ಯಾಸಗಳು ಉಂಟಾದರೂ ಎಲ್ಲರನ್ನೂ ಸಹೋದರತೆಯಿಂದ ಕಾಣುವಂತ ಅತ್ಯುಚ್ಛಲವಾದಂತಹ ಮನೋಭಾವ ಭಾರತೀಯರಿಗಿದೆ. ಆ ಭಾರತದ ಸ್ನೇಹವಾಗಿಂಟು ಸುಮಾರು 300 ವರ್ಷ ಕಾಲ ನಮ್ಮನ್ನು ಆಡಳಿತ ಮಾಡಿದಂತ ಬ್ರಿಟಿಷರನ್ನು ಇಲ್ಲಿಂದ ಒಡೆದೋಡಿಸಲು ನಮಗೆ ಸಾಧ್ಯವಾಗುತ್ತೆ. ಭಾರತಕ್ಕೆ ಬಂದಂತ ಎಲ್ಲರೂ ಭಾರತೀಯರಾದರು. ನನ್ನ ಮೊದಲು ಭಾಷಣ ಮಾಡಿದಂತ ಅವರು ಹೇಳಿದಾಗೆ ಗೋರಿ ಮಹಮ್ಮದಿನಿಂದ ಹಿಡಿದು ಸಕಲಮಾನ ವಿದೇಶಿಯರು ಭಾರತಕ್ಕೆ ಆಕ್ರಮಿಸಲು ಬಂದಾಗ ಅವರು ಭಾರತೀಯರಾಗಿ ಮಾರ್ಪಾರಾದರು. ಆದರೆ ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು ಮಾತ್ರವೇ ಅವರ ರಾಷ್ಟ್ರದವರಾಗಿ ಮಾತ್ರವೇ ಇದ್ದರು. ಅವರ ಆಡಳಿತವನ್ನು ಮಾಡಲು, ಕಾಲೋನಿಯನ್ನಾಗಿ ಮಾಡಲು ಮಾತ್ರವೇ ಭಾರತಕ್ಕೆ ಬಂದಂತವರಾಗಿದ್ದರು. ಆದರೆ ಉಳಿದವರೆಲ್ಲರೂ ಆಕ್ರಮಿಸಲು, ಸಂಪತ್ತನ್ನು ಕೊಳ್ಳೆ ಹೊಡೆದಲು ಬಂದವರೆಲ್ಲ ಅವರು ಭಾರತೀಯರಾಗಿ ಭಾರತದ ಸಂಸ್ಕೃತಿಯಲ್ಲಿ ಒಂದಾಗಿ ಹೋದಂತ ಚರಿತ್ರೆ ಭಾರತಕ್ಕಿದೆ. ಅಂತ ಪುಣ್ಯ ಚರಿತ್ರೆವಂತ ಈ ಭೂಮಿ ಒಂದು ಸೌಹಾರ್ದತೆಯ ರಾಜ್ಯ. ಆ ಸೌಹಾರ್ದತೆಯನ್ನು ಉಳಿಸಿ ಬೆಳೆಸಬೇಕಾದಂತಹ ಕರ್ತವ್ಯ ನಮಗೆಲ್ಲರಿಗೂ ಇದೆ ಎಂಬುದನ್ನು ಹೇಳುತ್ತಾ ಹೊಸೋಡ ತಂಗಳವರ 1ನೇ ಈ ಒರೂಸ್ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಖಂಡಿತವಾಗಿಯೂ ಒಂದು ಮತ ಸೌಹಾರ್ದತೆಯ ಪುಣ್ಯಭೂಮಿಯಾಗಿ ಈ ಕನಿಲ, ಈ ಪೊಸೋಟು ಪ್ರದೇಶವು ಮಾರ್ಪಾಡಾಗ್ತಾ ಇದೆ ಎಂಬುದಕ್ಕಿರುವಂತಹ ಉತ್ತಮ ಸಾಕ್ಷಿಯಾಗಿದೆ ಈ ಪ್ರದೇಶ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಇದರ ಎಲ್ಲ ಭಾರವಾಹಿಗಳಿಗೂ ಹಾಗೂ ಪದಾಧಿಕಾರಿಗಳಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ನಮಸ್ಕಾರವನ್ನು ಹೇಳ್ತಾ CPM ಕಾಸರಗೋಡು ಜಿಲ್ಲಾ ಕಮಿಟಿಗೆ ಬೇಕಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನ ನಿಲ್ಲಿಸ್ತೇನೆ.